ಅಲ್ಲೇ ಅಸಮದಲ್ಲಿ ಕೆಲಸ ಮಾಡ್ತಿರೋ. ಸೊ ನಾವು ಎರಡನೇ ದಿನದ ಸ್ಟಾರ್ಟಿಂಗ್ ಅಲ್ಲಿ ಇದ್ದೀವಿ. ಬಾರ ಮಾರೆ ತೋರಿಸ್ತೀನಿ, ಇಲ್ಲಿ ನೋಡಿ ನಮ್ಮ ವಿನಯ್ ಅಂತ. ಇವರು ನಿನ್ನೆ ರಾತ್ರಿ ಸ್ವಲ್ಪ ಎಣ್ಣೆ ಹೊಡೆದು ಅಲ್ಲಿ ನಮ್ಮ ಹೋಮ್ ಸ್ಟೇ ಅಂಕಲ್ ಒಂದು ಬೆಕ್ಕು ಸಾಕಿದ್ರು. ಫುಲ್ ಟೈಟ್ ಆಗಿ ಅವ್ರ ಹತ್ರನೇ ಹೋಗಿ ಈ ಕಾಡಬೇಕು ಚೆನ್ನಾಗಿದೆ ಒಳ್ಳೆ ಕಬಾಬ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಇದ್ದ. ನೋಡಿ ಇವನೇ ಅವನು, ಜಾಸ್ತಿ ಟ್ರೈ ಮಾಡಬೇಡ, ಅವ್ನು ಹೊಟ್ಟೆ ಒಳಗೆ ಹೇಳ್ಕೊಂಡಿದ್ದಾನೆ. ವಿಕ್ರಮ್ ಹೊಟ್ಟೆ ಬಿಡು ಒಂದ್ಸರಿ ನೋಡುವ. ನಾವು ಚಿಕ್ಕಮಗಳೂರಲ್ಲಿ ಎಲ್ಲೇ ಬಂದ್ರು ನಮಗೆ ಕಾಣಿಸೋದು ಒಂದೇ ಫಾಗ್ ಬಿಟ್ಟರೆ ಮತ್ತೆ ಏನು ಕಾಣಿಸ್ತಾ ಇಲ್ಲ. ಫುಲ್ ಯಾವ ಪ್ಲೇಸ್ ಇದು? ದೇವ್ರ ಮನೆ. ಲೀಚಿಗೆ ಚತ್ತಿದ್ಯಾ? ದೇವ್ರ ಮನೆ ಹತ್ರ ಇದ್ದೀವಿ. ಎರಡನೇ ದಿನ ಸುಮ್ಮನೆ ಏನು ಏನು ನೋಡಿ, ಇಲ್ಲಿ ಅಲ್ಲೆಲ್ಲ ಕಾರ್ ನಿಂತಿದ್ದು ಏನು ಕಾಣಿಸ್ತಿಲ್ಲ, ಸುಮ್ಮನೆ ವೈಬ್ ಅಷ್ಟೆ. ಅಣ್ಣ ತಂಗಿಯ ಈ ಬಂದ ಜನ್ಮ ಜನ್ಮದ ಅನುಬಂಧ ಅಣ್ಣ ತಂಗಿಯ お前はもう死んでいる。何？なお、エロクティビか？チクマングローロ。チクマングローロ。チクマングローロ。バックトゥチクマングローロ。フロム。ヤオルマネ。オゴド。ビクラム、ガディオドステム。イラマネニーノードソ。ナウディラ。バラバラ。ಇವ್ರು ಎಫ್ ಒನ್ ರೈಡರು, ಸೊ ಹಂಗಾಗಿ ಓ ಕಪಲ್ಸ್ ಯಾ ಬ್ರೋ, ಪ್ಲೇಸ್ ಬಗ್ಗೆ ಏನು ಹೇಳ್ತೀಯಾ? ಪ್ಲೇಸ್ ತುಂಬ ಚೆನ್ನಾಗಿದೆ. ಇವನ ಕುದುರೆ ಪ್ಲೇಸ್ ಚೆನ್ನಾಗಿದೆ. ಇದೆ ಕಟ್ಟು, ಇದೆಲ್ಲ ಹಾಕೋದಿಲ್ಲ. ಪ್ಲೇಸ್ ತುಂಬ ಚೆನ್ನಾಗಿದೆ, ಎಲ್ಲರೂ ಒಂದು ಟೈಮ್ ನೋಡಬೇಕು. ಕಾರಿಂದ ಎಲ್ಲರೂ ಯಾರು ವಿಡಿಯೋ ತೆಗೆದಿದ್ರು ಅಂತ ಗೊತ್ತಾಗಲಿಲ್ಲ. ಆ ಥರ ಮಾಡಬೇಕು. ಮಾಸ್ಕ್ ಹಾಕೊಳ್ಳು. ಏ ಸುಮ್ಮನೆ ಇರೋ, ಹಂಗೆಲ್ಲ ಹೇಳ್ಬಾರ್ದು. ಬ್ಯಾಕ್ ಟು ಬೆಂಗಳೂರು ದಾರಿಯಲ್ಲಿ ಹಾಸನದ ಹತ್ರ ಚಹಾ ಕುಡಿಯೋದಕ್ಕೆ ನಿಂತಿದ್ವಿ. ಚಾಯ್ ಚಾಯ್ ಟೀ ಕುಡಿಯೋದಕ್ಕೆ ಅಂತ ನಿಲ್ಲಿಸಿ ಬಾಯ್ಸ್ ಎಲ್ಲ ಹೋಗ್ತಿದ್ದಾರೆ. ಬಾಯ್ಸ್ ಎಲ್ಲಿ ಹೋಗ್ತಿದ್ದೀರೋ? ಹಾ ರಿಪೋರ್ಟ್ ಮಾಡ್ಬಿಡ್ತಾನಂತೆ. ಒಬ್ಬೊಬ್ರು ಒಂದೊಂದು ಕಡೆ ನಿಂತಿದ್ದಾರೆ. ಕೆಳಗೆ ಮಾಡು, ಕೆಳಗೆ ಮಾಡು. ಗಾಡಿ ಓನರ್ ಇಲ್ಲ, ಸೊ ಅದಕ್ಕೆ ಈ ಹುಡುಗ ಗಾಡಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಬನ್ನಿ ನೋಡೋಣ ಹೆಂಗೆ ಕಲಿತಾನೆ ಏನು. ಕೋಚ್ ಅಂತ ಬನ್ನಿ ನೋಡೋಣ ಹೆಂಗೆ ಕಲಿತಾನೆ ಏನು, ನೋಡೇ ಬಿಡೋಣ. ಹ್ಞೂ.
ಇದು ನೋಡಿ ಸ್ಟೂಡೆಂಟ್, ಹಿಂಗೆ ಹಾಕಿ ಹಿಂಗೆ ಹಾಕಿದ್ರೆ ಫಸ್ಟ್, ಹಿಂಗೆ ಹಾಕಿ ಹಿಂಗೆ ಹಾಕಿದ್ರೆ ಸೆಕೆಂಡ್, ಗೊತ್ತಲ್ಲ ಕ್ಲಚ್ ಬಿಡು ಅಷ್ಟೇ, ಇನ್ನೇನು ಮಾಡ್ಬೇಡ ಸ್ಲೋ ಆಗಿ, ಅದಕ್ಕಿಂತ ಮುಂಚೆ ಹ್ಯಾಂಡ್ ಬ್ರೇಕ್ ಅನ್ನೋದು ಇರುತ್ತೆ. ಬಾಯ್ ಲ್ಯಾಂಡ್ ಕರ, ಕ್ಲಚ್ ಮಾಡು, ಸೇಮ್ ಪ್ರೊಸೆಸ್, ಸ್ಲೋ ಆಗಿ ಬಿಡ್ತಾವ ಅಷ್ಟೇ. ಆಯಿಲ್ ಪಂಪ್ ಮೇಲೆ ಬಂತೀನಿ, ಕಮ್ ಆನ್, ವೆರಿ ಗುಡ್, ಇಷ್ಟೇ ಸ್ಟಡಿ ಮಾಡಿ, ಫಸ್ಟ್ ಟಾಸ್ಕ್ ಕಂಪ್ಲೀಟೆಡ್, ಫಸ್ಟ್ ಟಾಸ್ಕ್ ಕಂಪ್ಲೀಟೆಡ್. ನೋಡಿ ಈ ಟಾಸ್ಕ್ ಎಲ್ಲ ಮಾಡಕ್ ಹೋಗ್ಬಾರ್ದು, ಇದೆಲ್ಲ ಫೈನಲ್ ಸ್ಟೇಜ್ ಅಲ್ಲಿ. ಬಾಯ್ ಸೋ ದೋನೋ ಜಾದಾ ಲೇ ಲೇಕಿನ್ ಲ್ಯಾಂಡ್ ಕರ ಆದೆ, ಸ್ಲೋ ಓನರ್ ನೀನು ಹಾಕೊಂಡ್ ಬಿಡ್ತಾರೆ ಹಿಂಗೆಲ್ಲ ನೋಡಿದ್ರೆ, ಸ್ಲೋ ಹೋಗೋಣ ಬಸ್. ಓಕೆನಾ, ಬಂತಾ ಲೈಸನ್ ಸಪ್ಲೈ ಮಾಡ್ಲಾ? ಲೈಸೆನ್ಸ್ ಇಲ್ಲ ಇನ್ನು, ಇದೆ ಕೊಟ್ಟಿದ್ದಾರೆ ಆಮೇಲೆ ಡ್ರೈವಿಂಗ್ ಕಲಿ ಅಂತ ಹೇಳಿದ್ರು. ಓಕೆ ವೀರೇಶ್ ಕುಮಾರ್, ಓನರ್ ಇಲ್ಲ ಅಂತ ನೀವು ಡ್ರೈವಿಂಗ್ ಸ್ಕಿಲ್ಸ್ ನ ಟೆಸ್ಟ್ ಮಾಡಿದ್ರ, ಹೌ ಇಸ್ ದ ಜೋಶ್? ಟೆಸ್ಟ್ ಮಾಡಿಲ್ಲ, ಇಂಪ್ರೂವ್ ಮಾಡ್ಕೊಂಡೆ. ಜೋಶ್ ಇಸ್ ವೆರಿ ಹೈ, ಕಾರ್ ಸಖತ್ ಆಗಿದೆ, ಚೂರು ಪವರ್ ಕಡಿಮೆ ಕೊಟ್ಟಿದ್ದಾರೆ, ಗೇರ್ ಬರೀ ಐದು ಅಷ್ಟೇ ಇರೋದು, ಒಂದೇ ಇದೆ, ಒಂದು ಲಿವರ್ ಒಂದೇ ಇರೋದು, ಅದಕ್ಕಾಗಿ ಚೂರು ಕಷ್ಟ ಆಯ್ತು ಅಷ್ಟೇ. ಅವಾಗವಾಗ ಎಲ್ರಿಗೂ ಬೈಕ್ ಬಂತು ಬೀಜ. ಸಮಯ 9 ಗಂಟೆ, ಬಿಗ್ ಬಾಸ್ ನನಗೆ ಹೊಟ್ಟೆ ಸಾಕ್ತಾ ಇದೆ, ಗಾಡಿ ಎಲ್ಲಾದರೂ ನಿಲ್ಲಿಸ್ತೀರಾ? ದರ್ಶನ್ ಎರಡು ದಿವ್ಸ ಟ್ರಿಪ್ಪಲ್ಲಿ ತಿನ್ನೋದು ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡಿದೆಯಾ ದರ್ಶನ್? ತಲೆಗೇನಾದರೂ ಬಂದಿದೆಯಾ? ಸುಮ್ಮನೆ ಇರೋ ಮರ, ಮುಂದೆ ಹೋಟ್ಲು ಇದೆ ನಿಲ್ಸೋಣ, ಒಳ್ಳೆ ಮಿಲ್ಟ್ರಿ ಹೋಟ್ಲು. ಎರಡು ದಿನದ ಟ್ರಿಪ್ನ ನಂತರ ಒಳ್ಳೆ ಊಟ ಮಾಡಿ ಒಂದು ಒಳ್ಳೆ ಬೀಡ ತಿಂದು ಇಲ್ಲಿಗೆ ನಮ್ಮ ಪಯಣ ಮುಕ್ತಾಯ. ನೋಡೋದಲ್ಲಿ ನಾನಿದ್ದೀನಿ, ಮರಿಬೇಡಿ ಲೈಕ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕಲ್ವಲ್ಲ.